ಅಂದರೆ ಏಜ್ ಆಫ್ 75-80 ಏಜಲ್ಲಿ ತಾವು ಈಗ ಸಿನಿಮಾದಲ್ಲಿ ಬ್ಯುಸಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಿ. ಈಗ ದಮಯಂತಿ ಅನ್ನೋದು ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದೀರಿ, ರಾಕ್ಷಸಿ ಅನ್ನೋದು ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ರಿ. ಸೊ ಎಷ್ಟು ಪ್ರಾಜೆಕ್ಟ್ಗಳಿದೆ ತಮ್ಮ ಕೈಲಿ ಈಗ? ಏನಿಲ್ಲ, ಒಂದೇ ಒಂದೇ ಇರಲಿ, 2 ಪ್ರಾಜೆಕ್ಟ್ಸ್. ಓಕೆ. ನಾನೇ ಒಂದು ಪಿಕ್ಚರ್ ಮಾಡ್ತೀನಿ. ಓಕೆ. ಇವಾಗ ಅನೌನ್ಸ್ ಮಾಡಲ್ಲ, ಮಾಡ್ತೀನಿ. ಓಕೆ. ಅದು ಜನಗಳು ತಿರುಗಿ ನೋಡಬೇಕು. ಓಕೆ. ಯಾಕಂದರೆ 80 ವಯಸ್ಸಿನಲ್ಲಿ ಇರೋನು ಮೇನ್ ರೋಲ್ ಮಾಡ್ತಾನಲ್ಲ, ಅದು ಅಂತ ಪಿಕ್ಚರ್. ಕನ್ನಡದಲ್ಲಿ ಯಾವುದೋ ಸಿನಿಮಾ ಮಾಡೋ ಪ್ಲಾನ್ಸ್? ಕನ್ನಡದಲ್ಲೇ ಮತ್ತೆ. ವಾವ್. ಆ ಟೈಟ್ಲ್ ಕೂಡ ರಿಜಿಸ್ಟರ್ ಮಾಡಿಬಿಟ್ಟೆ. ಓಕೆ. ಗ್ರ್ಯಾಂಡ್ ಫಾದರ್ 80+. ವಾವ್. ಅಂದರೆ ಅದರಲ್ಲಿ ವಿಶಾಲ್ ಕೂಡ ಇರ್ತಾರ, ಕನ್ನಡ ಆ್ಯಕ್ಟರ್ಗಳು ಇರ್ತಾರೆ, ಹೇಗೆ? ಪುನೀತ್. ಓಕೆ. ಇಷ್ಟಪಟ್ಟರೆ. ಓಕೆ. ಅಂಕಲ್ಗೆ ಹೆಲ್ಪ್ ಮಾಡಬೇಕು ಕನ್ನಡದವರು ನಮ್ಮವರು ಅಂತ ಕೊಟ್ಟರೆ, ಓಕೆ, ಇಲ್ ಬಿ ಎ ಸೂಪರ್ ಪಿಕ್ಚರ್. ಸೂಪರ್ ಪಿಕ್ಚರ್, ಜನರು ತಿರುಗಿ ನೋಡಬೇಕು. ಆ ಥರ ಪಿಕ್ಚರ್ ಮಾಡ್ತೀನಿ. ಓಕೆ. ಅಂದರೆ ಡೈರೆಕ್ಷನ್, ಪ್ರೊಡ್ಯೂಸರ್ ಎಲ್ಲ ಕೂಡ ನಿಮ್ಮದೇನೆ? ಇಲ್ಲ, ಡೈರೆಕ್ಷನ್ ನವರಸನ್. ಓಕೆ. ಅವನ್ನ ನನ್ನ ಆ್ಯಕ್ಟ್ ಮಾಡಿಸಿದ್ದು ನವರಸನೇ. ಓಕೆ. ಅವನೇನು ವಿಶಾಲ್ ಪಿಕ್ಚರ್ ಹೇಳೋದು, ಅವನೇ ಮಾಡ್ತಾನೆ ಡಿಸ್ಟ್ರಿಬ್ಯೂಷನ್. ಇಲ್ಲ ಬಂದಾಗ ನಾನು ಮೀಟ್ ಮಾಡ್ದೆ, ಕನ್ನಡ ಮಾತಾಡ್ದೆ, ಅವ್ರಿಗೂ ಆಶ್ಚರ್ಯ ಆಗೋದು, ಏನು ಕಷ್ಟ ಕನ್ನಡ ಇಷ್ಟ ಮಾತಾಡ್ತೀವಿ ಸರಾಗ, ನೀವು ಆ್ಯಕ್ಟ್ ಮಾಡ್ಬೇಕು ಸರ್, ಒಳ್ಳೆ ಪರ್ಸ್ನಾಲ್ಟಿ ಇದೆ ಅಂತ ಹೇಳಿದೆ.